ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿಯರಿ ಇವತ್ತು ನಾವು ಒಂದು ಸಿಂಪಲ್ಲಾಗಿರೋ ಈಸಿ ರವೆ ರೊಟ್ಟಿನ ಮಾಡೋದು ತಿಳ್ಕೊಳ್ಳೋಣ ಈಗ ನಾನು ರವೆ ರೊಟ್ಟಿಗೆ ಎರಡು ಕಪ್ಪು ಬಾಂಬೆ ರವೆ ಅಂತ ಏನು ಹೇಳ್ತಾರಲ್ಲ ಮೀಡಿಯಮ್ ರವೆ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಆ ಎರಡು ಕಪ್ಪು ರವೆಗೆ ಒಂದು ಎರಡು ಗೆಡ್ಡೆ ಈರುಳ್ಳಿನ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು ನಾವು ಮಸಾಲೆ ರೊಟ್ಟಿಗೆಲ್ಲ ಹಿಂಗೆ ಹೆಚ್ಕೊಳ್ತೀವಲ್ಲ ಆ ಥರ ಆಮೇಲೆ ಒಂದು ಕ್ಯಾರೆಟನ್ನ ದಪ್ಪದಾಗಿ ತುರ್ಕೋಬೇಕು ಆಮೇಲೆ ಒಂದು ಸಣ್ಣ ಸೌತೆಕಾಯಿನ ತುರಿದು ಹಾಕ್ಕೋಬೇಕು ಆಮೇಲೆ ಸಬ್ಸಿಗೆ ಸೊಪ್ಪು ಡಿಲ್ ಸೊಪ್ಪು ಅಂತ ಏನು ಹೇಳ್ತಾರಲ್ಲ ಅದನ್ನು ಕಟ್ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಆಮೇಲೆ ಮೂರರಿಂದ ನಾಲ್ಕು ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆ ಸೌತೆಕಾಯಿ ನೀರೆಲ್ಲ ಚೆನ್ನಾಗಿ ಬಿಡ್ಕೋಬೇಕು ಈರುಳ್ಳಿದು ಮತ್ತು ಸೌತೆಕಾಯಿದು ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ ನಾವೀಗ ಮಿಕ್ಸ್ ಮಾಡಿದಾಗ ಎಲ್ಲ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ಥರ ಯಾಕೆ ಚೆನ್ನಾಗಿ ಕಲಿಸ್ಬೇಕು ಅಂತಂದರೆ ಎಷ್ಟು ನೀರು ಹಾಕೋಬೇಕಾಗುತ್ತ ಆಮೇಲೆ ಅಂತ ನಮಗೆ ಗೊತ್ತಾಗುತ್ತೆ ಯಾಕೆಂದರೆ ಸೊಪ್ಪು ಈರುಳ್ಳಿ ಮತ್ತು ಸೌತೆಕಾಯಿ ಮೂರೂ ನೀರಾಂಶ ಇರೋವಂಥದ್ದು ಹಾಕಿದಾಗ ಅದು ನೀರು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡಿರುತ್ತೆ ಸೊ ಈಗ ನಾವು ನೋಡಿಕೊಂಡು ಇಲ್ಲಿ ಒಂದು ಒಂದು ಲೋಟದಷ್ಟು ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು ಯಾಕೆಂದರೆ ರವೆ ಸ್ವಲ್ಪ ಒಂದು ಹತ್ತು ನಿಮಿಷ ಮಾಡೋದು ಮಾಡೋದಿದು ಎಷ್ಟು ಬೇಕೋ ಅಷ್ಟು ನೀರನ್ನು ಹೀರ್ಕೊಳ್ಳುತ್ತೆ ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸೊ ಸ್ವಲ್ಪ ಈ ಥರ ನೀರನ್ನ ಹಾಕ್ಕೊಂಡು ಈ ಥರ ಕಲ್ಸ್ಕೋಬೇಕು ನೋಡಿ ಈ ಥರ ಹಿಂಗೆ ಚೆನ್ನಾಗಿ ಎಲ್ಲ ತರಕಾರಿಗಳೆಲ್ಲ ಮಿಕ್ಸ್ ಮಾಡೋ ಥರ ಮಾಡಿಕೊಂಡು ಇಷ್ಟು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದಾಗ ಸ್ವಲ್ಪ ನೀರು ಇದೆ ಅನ್ನೋ ಥರ ಕಲ್ಸ್ಕೋಬೇಕು ಯಾಕೆಂದರೆ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಅದೆಲ್ಲ ರವೆ ಎಲ್ಲ ನೀರನ್ನ ಹೀರ್ಕೊಳ್ಳುತ್ತೆ ಸೊ ಅಲ್ಲಿಗೆ ತಟ್ಟ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಒಂದು ನಾನು ಈ ಥರ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆ ಇದಕ್ಕೆ ಬಿಡ್ತೀನಿ ತುಂಬಾ ನೆನೆಸ್ಬಾರ್ದು ಅದು ತುಂಬ ಆಗಿಬಿಡುತ್ತೆ ಪೇಸ್ಟ್ ಥರ ಆಗಿಬಿಡುತ್ತೆ ಹಿಟ್ಟು ಕ್ರಿಸ್ಪಿ ಬರಬೇಕು ನಮ್ಮ ರವೆ ರೊಟ್ಟಿ ಅಂತಂದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇಲ್ಲಾಂದರೆ ಇಮಿಡಿಯೇಟು ಮಾಡ್ಬೋದು ಸೊ ಅಷ್ಟರೊಳಗೆ ನಾವಿಲ್ಲಿ ಅಂಚಿಗೆ ಈ ಅಂಚಿನೂ ನಾವು ಸ್ಟವ್ ಮೇಲೆ ಇಟ್ಟಿಲ್ಲ ನಾವು ಏನು ಅಂಚು ನಾವು ರೊಟ್ಟಿ ಮಾಡೋ ಅಂಚು ಇರುತ್ತಲ್ಲ ಆ ಅಂಚಿಗೆ ಚೆನ್ನಾಗಿ ಎಣ್ಣೆ ಸವರ್ಕೋಬೇಕು ಆಮೇಲೆ ಒಂದು ಮೋಸಂಬಣ್ಣ ಜಾತಕ್ಕೆ ಆ ಹಿಟ್ಟನ್ನು ತಗೊಂಡು ರವೆ ರೊಟ್ಟಿ ಏನು ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತಗೊಂಡು ಈ ಥರ ತೆಳ್ಳಗೆ ತಟ್ಟಾ ಬರಬೇಕು ನೀರು ಕರೆಕ್ಟಾಗಿ ಹಾಕಿ ಕಲಸಿದ್ರೆ ನಾನು ಈಗೇನು ಏನು ತೋರಿಸಿದ್ನಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ನಾವು ಹಿಟ್ಟನ್ನ ಕಲಿಸ್ಕೊಂಡ್ರೆ ಆರಾಮಾಗಿ ಈ ಥರ ತಟ್ಬೋದು ರವೆ ಚೆನ್ನಾಗಿ ಹಿಗ್ಗುತ್ತೆ ಅಂದರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಆ ಥರ ತಟ್ಕೊಂಡ್ಬಿಟ್ಟು ನಾವು ಆಮೇಲೆ ಸ್ಟವ್ ಮೇಲೆ ಇಡಬೇಕು ಈಗ ನಾವು ಎಣ್ಣೆ ಮುಂಚೆನೇ ಹಾಕಿ ಹಂಚ ಮೇಲೆ ಸವರಿರೋದ್ರಿಂದ ಒಂದು ಸ್ಪೂನಷ್ಟು ಇಲ್ಲಾಂದರೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು ಮಧ್ಯದಲ್ಲಿ ಈ ಥರ ತೂತ ಮಾಡಿ ಯಾಕೆಂದರೆ ಮಧ್ಯದಲ್ಲೂ ಬೇಯಬೇಕಲ್ವ ಅದು ಅದಕ್ಕೆ ತುಂಬ ದಪ್ಪ ತಗೋಬಾರ್ದು ಹಿಟ್ಟು ಮೀಡಿಯಮ್ ದಪ್ಪ ಅಂತ ಒಂದು ಮೋಸಂಬಿ ಎಣ್ಣೆ ಗಾತ್ರದ ತೊಗೊಂಡು ತಟ್ಕೋಬೇಕು ನಿಮ್ಮ ಹಂಚು ಯಾವ ಥರ ಎಷ್ಟು ಇರುತ್ತೆ ನೋಡಿಕೊಂಡು ತೆಳ್ಳಗೆ ಬರೋ ಥರ ತಟ್ಕೋಬೇಕು ಒಂದು ಮೂರು ನಿಮಿಷ ಆ ಥರ ಆದಮೇಲೆ ಮತ್ತೆ ತಿರುಗ್ ಸಾಕ್ಬೇಕು ಎಣ್ಣೆ ಎಲ್ಲ ಮತ್ತೆ ಮತ್ತೆ ಹಾಕೋ ಅವಶ್ಯಕತೆ ಏನಿಲ್ಲ ಮೊದಲೇ ನಾವು ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿರೋದ್ರಿಂದ ಚೆನ್ನಾಗಿ ಇದಾಗುತ್ತೆ ಎರಡು ಕಡೆಯೂ ಬೆಂದರೆ ಒಳ್ಳೆ ಕ್ರಿಸ್ಪಿಯಾಗಿರೋ ರವೆ ರೊಟ್ಟಿ ಈ ಥರ ಆಗುತ್ತೆ ಬರೀ ರವೆ ಹಾಕಿರೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಸ್ವಲ್ಪ ತರಕಾರಿನೂ ಹಾಕಿದ್ದೀವಿ ಸಾಫ್ಟಾಗೂ ಬರುತ್ತೆ ಈ ಥರ ಎರಡು ಥರ ಎರಡು ರವೆ ರೊಟ್ಟಿನ ಮಾಡಿದ್ದೀನಿ ಇದಕ್ಕೆ ನೀವು ಕಡಲೆ ಮತ್ತು ಕಾಯಿನ ಹಾಕಿರೋ ಚಟ್ನಿನ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಸುಲಭವಾಗೂ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು